ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನಲ್. ಇದನ್ನು ನಾವು ಶ್ರೀನಿವಾಸ ರಾಮಾನುಜನ್ರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಇದ್ದೀವಿ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್, ಶ್ರೀನಿವಾಸ ರಾಮಾನುಜನ್ ವಿಶ್ವದ ಶ್ರೇಷ್ಠ ಗಣಿತಜ್ಞರೆಂದು ಪ್ರಖ್ಯಾತಿಯಾಗಿದ್ದಾರೆ. ಮತ್ತೊಮ್ಮೆ ನೋಡಿ, ಶ್ರೀನಿವಾಸ ರಾಮಾನುಜನ್ ವಿಶ್ವದ ಶ್ರೇಷ್ಠ ಗಣಿತಜ್ಞರೆಂದು ಪ್ರಖ್ಯಾತರಾಗಿದ್ದಾರೆ. ಎರಡನೇ ಪಾಯಿಂಟ್, ಅವರು ಹದಿನೆಂಟುನೂರ ಎಂಬತ್ತೇಳರ ಡಿಸೆಂಬರ್ 22ರಂದು ತಮಿಳುನಾಡಿನ ಈರೋಡಿನಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಅವರು 1887ರ ಡಿಸೆಂಬರ್ 22ರಂದು ತಮಿಳುನಾಡಿನ ಈರೋಡಿನಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಹದಿನೈದನೇ ವಯಸ್ಸಿನಲ್ಲೇ ಅವರು ಗಣಿತಶಾಸ್ತ್ರ ವಿವಿಧ ವಿಭಾಗಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು. ಮತ್ತೊಮ್ಮೆ ನೋಡಿ, 15ನೇ ವಯಸ್ಸಿನಲ್ಲೇ ಅವರು ಗಣಿತಶಾಸ್ತ್ರ ವಿವಿಧ ವಿಭಾಗಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು. ನಾಲ್ಕನೇ ಪಾಯಿಂಟ್, ಅವರು ಮಾರ್ಚ್ 21 1899ರಂದು ಜಾನಕಿ ಅಮ್ಮಾಳ್ ಅವರನ್ನು ವಿವಾಹವಾದರು. ಮತ್ತೊಮ್ಮೆ ನೋಡಿ, ಅವರು ಮಾರ್ಚ್ 21, 1899ರಂದು ಜಾನಕಿ ಅಮ್ಮಾಳ್ ಅವರನ್ನು ವಿವಾಹವಾದರು. ಐದನೇ ಪಾಯಿಂಟ್, ಅವರು ಬಿ ಎಸ್ಸಿ ಮುಗಿಸಿದ್ದು 1916ರಲ್ಲಿ ಕೇಂಬ್ರಿಡ್ಜ್ ಟ್ರಿನಿಟಿ ಕಾಲೇಜಿನಲ್ಲಿ. ಮತ್ತೊಮ್ಮೆ, ಅವರು BSc ಮುಗಿಸಿದ್ದು 1916ರಲ್ಲಿ ಕೇಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜಿನಲ್ಲಿ. ಓಕೆ, ಆರನೇ ಪಾಯಿಂಟ್, ಅವರು 1904ರಲ್ಲಿ ಗಣಿತಶಾಸ್ತ್ರಕ್ಕಾಗಿ ಕೆ ರಂಗನಾಥರಾವ್ ಬಹುಮಾನವನ್ನು ಪಡೆದರು. ಮತ್ತೊಮ್ಮೆ ನೋಡಿ, ಅವರು 1904ರಲ್ಲಿ ಗಣಿತಶಾಸ್ತ್ರಕ್ಕಾಗಿ ಕೆ ರಂಗನಾಥರಾವ್ ಬಹುಮಾನವನ್ನು ಪಡೆದರು. ಏಳನೇ ಪಾಯಿಂಟ್, ಕೇಂಬ್ರಿಡ್ಜ್ನಲ್ಲಿದ್ದ ದಿನಗಳಲ್ಲಿ ಅವರು ಮಹಾನ್ ಗಣಿತಜ್ಞ
ಹಾರ್ಡಿ ಅವರಿಗೆ ಹತ್ತಿರವಾದರು. ಹಾರ್ಡಿ ಅವರಿಗೆ ಹತ್ತಿರವಾದರು. ಮತ್ತೊಮ್ಮೆ ನೋಡಿ, ಕೇಂಬ್ರಿಡ್ಜ್ನಲ್ಲಿದ್ದ ದಿನಗಳಲ್ಲಿ ಅವರು ಮಹಾನ್ ಗಣಿತಜ್ಞ ಹಾರ್ಡಿ ಅವರಿಗೆ ಹತ್ತಿರವಾದರು. ಎಣ್ಣೆ ಪಾಯಿಂಟ್. ಪ್ರಪಂಚದ ಅತ್ಯುತ್ತಮ ಗೌರವವಾದ ರಾಯಲ್ ಸೊಸೈಟಿಯ ಫೆಲೋ ಆಗಿ ಫೆಬ್ರವರಿ ಇಪ್ಪತ್ತೆಂಟು 1918ರಲ್ಲಿ ರಾಮಾನುಜನ್ಗೆ ನೀಡಿದರು. ಮತ್ತೊಮ್ಮೆ ನೋಡಿ, ಪ್ರಪಂಚದ ಅತ್ಯುತ್ತಮ ಗೌರವವಾದ ರಾಯಲ್ ಸೊಸೈಟಿಯ ಫೆಲೋ ಆಗಿ ಫೆಬ್ರವರಿ 28 1918ರಲ್ಲಿ ರಾಮಾನುಜನ್ಗೆ ನೀಡಿದರು. ಓಕೆ, 9ನೇ ಪಾಯಿಂಟ್. ಅವರು ತಮ್ಮ ಸಿದ್ಧಾಂತಗಳು ಮತ್ತು ಸೂತ್ರಗಳನ್ನು ಒಳಗೊಂಡಿರುವ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಮತ್ತೊಮ್ಮೆ ನೋಡಿ, ಅವರು ತಮ್ಮ ಸಿದ್ಧಾಂತಗಳು ಮತ್ತು ಸೂತ್ರಗಳನ್ನು ಒಳಗೊಂಡಿರುವ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. 10ನೇ ಪಾಯಿಂಟ್. ಇಪ್ಪತ್ತಾರು ಏಪ್ರಿಲ್ 1920ರಂದು ಅವರ ಮೂವತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು. ಮತ್ತೊಮ್ಮೆ ನೋಡಿ, 26 ಏಪ್ರಿಲ್ 1920ರಂದು ಅವರ 32ನೇ ವಯಸ್ಸಿನಲ್ಲಿ ನಿಧನರಾದರು. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.